ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೀಡಿಯಾ ಐ. ನಾನು ನಿಮ್ಮ ಚಂದನ್. ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಒಂದು ಸಿಕ್ಕಿದೆ. ಅಷ್ಟೇ ಅಲ್ಲ, ದರ್ಶನ್ ಒಂದಷ್ಟು ಸ್ನೇಹಿತರನ್ನ ಮಾಡ್ಕೊಂಡಿದ್ದಾರಂತೆ. ಅಷ್ಟೇ ಅಲ್ಲ, ಇನ್ನೊಂದು ವಾರದಲ್ಲಿ ದರ್ಶನ್ ಗ್ಯಾಂಗ್ಗೆ ಹಣೆ ಬರಹ ಕೂಡ ನಿರ್ಧಾರವಾಗುತ್ತೆ. ಹೌದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ದರ್ಶನ್ ಅಂಡ್ ಗ್ಯಾಂಗ್ಗೆ ಹೊಸ ಸಂಕಷ್ಟ ಎದುರಾಗಿದೆ. ಈಗಾಗಲೇ ಹತ್ಯೆ ಪ್ರಕರಣದಲ್ಲಿ 200 ಹೆಚ್ಚು ಸಾಕ್ಷಿಗಳು ಪೊಲೀಸರ ಕೈ ಸೇರಿದೆ. ಅದರಲ್ಲಿ ಕೆಲವೊಂದಷ್ಟು ವಸ್ತುಗಳು FSLಗೆ ರವಾನೆಯಾಗಿದ್ದಾರೆ. ರಿಪೋರ್ಟ್ಗಾಗಿ ಪೊಲೀಸರು ಕಾತುರದಿಂದ ಚಾತಕ ಪಕ್ಷಿಗಳಂತೆ ಕಾಯ್ತಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡಾಗಿದೆ. ಕೇಸ್ನಲ್ಲಿ 180 ಹೆಚ್ಚು ಸಾಕ್ಷಿಗಳು ಹಾಗೂ ಇತರರ ಹೇಳಿಕೆಗಳನ್ನು ಪರಿಗಣಿಸಿರುವ ಪೊಲೀಸರು ಇದುವರೆಗೂ ಸರಿಸುಮಾರು 200 ಹೆಚ್ಚು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಘಟನೆ ನಡೆದಾಗಿನಿಂದ ಇದುವರೆಗೂ ಇಂಚಿಂಚು ಸ್ಥಳದ ಮಹಜರನ್ನ ನಡೆಸಿರೋ ಪೊಲೀಸರಿಗೆ ಅಲ್ಲೂ ಕೂಡ ಸಾಕಷ್ಟು ಸಾಕ್ಷಿ ಲಭ್ಯವಾಗಿದೆ. ಇದೀಗ ಅದರಲ್ಲಿ 66 ವಸ್ತುಗಳನ್ನ FSLಗೆ ರವಾನೆಯಾಗಿದೆ. ಇನ್ನು ಡಿ ಗ್ಯಾಂಗ್ಗೆ ಸಂಕಷ್ಟಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಇವರಿಗೆ 66 ವಸ್ತುಗಳನ್ನ FSLಗೆ ಪೊಲೀಸರು ಕಳಿಸಿದ್ದಾರೆ. ರೇಣುಕಾಸ್ವಾಮಿ ಧರಿಸಿದ ಬಟ್ಟೆ, ಚಪ್ಪಲಿ, ರಕ್ತದ ಕಲೆ, ಕೂದಲು ಹಾಗೂ ಆರೋಪಿಗಳನ್ನ ಹೇರ್ ಸ್ಯಾಂಪಲ್ ಕೂಡ FSLಗೆ ರವಾನಿಸಲಾಗಿದೆ. ಅದಷ್ಟೇ ಅಲ್ಲದೆ ಆರೋಪಿಗಳು ಬೆರಳಚ್ಚು, ದರ್ಶನ್ ಹಾಗೂ ಪವಿತ್ರ ಮೊಬೈಲ್ ಬಳಸಿದ್ದಾರಾ ಕಳುಹಿಸಲಾಗಿದೆ. ಇನ್ನೊಂದು ವಾರದಲ್ಲಿ ರಿಪೋರ್ಟ್ ಅಧಿಕಾರಿಗಳ ಕೈ ಸೇರಲಿದೆ. FSL ವರದಿ ಆಧರಿಸಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಈಗಾಗಲೇ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧವಾಗಿಯೇ ಸಾಕ್ಷಿಗಳು ಸಿಕ್ಕಿರೋದು. ಒಂದು ವೇಳೆ ಏನಾದರೂ FSL ವರದಿ ಬಂದ ನಂತರ ಪೊಲೀಸರು ಚಾರ್ಜ್ ಶೀಟ್ ಹಾಕಿದ್ರೆ ಡಿ ಗ್ಯಾಂಗ್ ಹಾಗೂ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ. ಇತ್ತ ಆರೋಪಿ ದರ್ಶನ್ ಮನೆಯೂಟ ಬೇಡಿಕೆಗೆ ಆಕ್ಷೇಪ ಕೂಡ ವ್ಯಕ್ತಪಡಿಸಿದ್ದಾರೆ. ಕೋರ್ಟ್ಗೆ ಜೈಲು ಅಧಿಕಾರಿಗಳು ಅಫಿಡವಿಟ್ ಸಲ್ಲಿಸಲು ಸಾಧ್ಯತೆ ಮಾಡಿಕೊಳ್ತಿದ್ದಾರೆ. ಮನೆಯೂಟ ಬೇಡಿಕೆ ಇಡ್ತಿದ್ದಾರೆ ದರ್ಶನ್. ನೀವು ಕೊಡ್ತಿರೋ ಊಟವನ್ನ ದರ್ಶನ್ ಸೇವಿಸ್ತಿದ್ದಾರಾ? ಊಟ ಸೇವಿಸಿ ಅವರಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಆಗಿದೆಯಾ? ತೂಕದಲ್ಲಿ ಏನಾದರೂ ಏರುಪೇರಾಗಿದೆಯಾ ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸ ಏನಾದರೂ ಆಗಿದೆಯಾ? ಇಲ್ಲಿವರೆಗೂ ನಟ ದರ್ಶನ್ಗೆ ಎಷ್ಟು ಬಾರಿ ಚಿಕಿತ್ಸೆ ನೀಡಲಾಗಿದೆ? ಅಲ್ಲದೆ ದರ್ಶನ್ಗೆ ಈವರೆಗೂ ಯಾವ ಯಾವ ಚಿಕಿತ್ಸೆ ನೀಡಲಾಗಿದೆ? ದರ್ಶನ್ ಅವರಿಗೆ ಆರೋಗ್ಯ ಸಮಸ್ಯೆಯಾಗಲು ಕಾರಣ ಏನು ಅಂತ ಕೋರ್ಟ್ ಪ್ರಶ್ನೆ ಮಾಡಿದೆ. ದರ್ಶನ್ ಮನೆ ಊಟ ಕೊಟ್ಟರೆ ಇತರ ಆರೋಪಿಗಳು ಕೇಳ್ತಾರಲ್ವಾ, ಎಲ್ಲಾ ಆರೋಪಿಗಳಿಗೂ ಮನೆ ಊಟ ನೀಡೋದಕ್ಕೆ ಸಾಧ್ಯನಾ ಎಂದು ಜೈಲಧಿಕಾರಿ ಕೂಡ ವಾದವನ್ನ ಮಾಡಿದ್ದಾರೆ. ಅತ್ತ ದರ್ಶನ್ಗೆ ಮನೆಯೂಟ ಸಿಕ್ತಿಲ್ಲ, ಮತ್ತೊಂದೆಡೆ ನೋಡಿದ್ರೆ FSL ವರದಿ ಬಂದ್ರೆ ಪೊಲೀಸರು ಚಾರ್ಜ್ ಶೀಟ್ ಹಾಕೋಕೆ ತಯಾರಿ ಮಾಡಿಕೊಂಡಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಕೂಡ ಕಾಣ್ತಿದೆ. ಅಷ್ಟೇ ಅಲ್ಲ, ಪರಪ್ಪನ ಅಗ್ರಹಾರದಲ್ಲಿ ಈಗಾಗಲೇ ದರ್ಶನ್ ಅಂಡ್ ಗ್ಯಾಂಗ್ ಸಂಕಷ್ಟದಲ್ಲಿರೋದಂತೂ ನಿಶ್ಚಿತ. ಇನ್ನು ದರ್ಶನ್ಗೆ ಆಗ್ತಿರುವಂತ ಸಂಕಷ್ಟಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಮನೆ ಊಟ ಕೊಡಿಸಿ ಸ್ವಾಮಿ ಅಂತ ದರ್ಶನ್ ಕೇಳ್ತಿದ್ದಾರೆ. ದರ್ಶನ್ಗೆ ಜೈಲಿನಲ್ಲಿ ನೀಡುತ್ತಿರೋ ಊಟ ಜೀರ್ಣವಾಗ್ತಿಲ್ವಂತೆ. ದರ್ಶನ್ಗೆ ಜೈಲಿನ ಊಟ ತಿಂದಾಗ ಅತಿಸಾರ ಅಥವಾ ಅಂದ್ರೆ ಬೇದಿಯಾಗ್ತಿದೆ ಅಂತ ಹೇಳಲಾಗ್ತಿದೆ. ದರ್ಶನ್ಗೆ ಜೈಲಿನ ಆಹಾರ ಒಗ್ಗದೆ ಫುಡ್ ಪಾಯ್ಸನಿಂಗ್ ಕೂಡ ಆಗ್ತಿದೆ. ದರ್ಶನ್ಗೆ ಜೈಲಿನ ಆಹಾರ ಸೂಕ್ತವಲ್ಲ ಅಂತ ಕೂಡ ವೈದ್ಯರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅತಿಸಾರ ಅಂದ್ರೆ ಬೇದಿಯಿಂದ ದರ್ಶನ್ ತೂಕವು ಕೂಡ ಕಡಿಮೆ ಆಗ್ತಿದೆ ಅಂತ ಗೊತ್ತಾಗ್ತಿದೆಯಂತೆ. ಜೈಲಿನ ಅಧಿಕಾರಿಗಳ ನಿರಾಕರಣೆ ಕಾನೂನುಬಾಹಿರ, ಅಮಾನವೀಯ ಆಗಿದೆ. ಹೀಗೆ ಮುಂದುವರೆಸಿದ್ರೆ ದರ್ಶನ್ ಮತ್ತಷ್ಟು ತೂಕ ಕಳೆದುಕೊಳ್ಳೋದು ನಿಶ್ಚಯ ಅನ್ನೋದು ಕೂಡ ಗೊತ್ತಾಗ್ತಿದೆ. ಇದು ದರ್ಶನ್ನ ಅನಾರೋಗ್ಯಕ್ಕೂ ಕಾರಣವಾಗುವ ಸಾಧ್ಯತೆ ಇದೆ ಅಂತ ಇಲ್ಲಿ ಗೊತ್ತಾಗ್ತಿದೆ. ಮನೆ ಊಟಕ್ಕೆ ಅನುಮತಿ ನೀಡಿದ್ರೆ ಯಾರಿಗೂ ಇಲ್ಲಿ ತೊಂದರೆನೇ ಆಗೋದಿಲ್ಲ ಅನ್ನೋದು ಒಂದು ಕಡೆ ವಾದವಾಗಿದೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೂ ಹೊರೆ ಕಡಿಮೆ ಆಗುತ್ತೆ ಅಂತ ಕೂಡ ವಾದ ನಡೆದಿದೆ. ದರ್ಶನ್ಗೆ ಹೊಸ ಸ್ನೇಹಿತರು ಯಾರು ಅಂತ ಹೇಳಿದ್ವಲ್ಲ, ಈಗ ನೋಡಿ ಹೇಳ್ತೀನಿ. ಜೈಲಿನಿಂದ ಹೊರಬರುವಷ್ಟರಲ್ಲಿ ದರ್ಶನ್ ಒಳ್ಳೆ ಕಥೆಗಾರ ಕೂಡ ಆಗ್ತಾರೆ ಅಂತ ಗೊತ್ತಾಗ್ತಿದೆ. ಯಾಕೆ ಅಂದ್ರೆ ದರ್ಶನ್ ಮೊರೆ ಹೋಗಿರೋದು ಪುಸ್ತಕಕ್ಕೆ, ಅಂದ್ರೆ ಪುಸ್ತಕವನ್ನೇ ಸ್ನೇಹಿತರನ್ನ ಮಾಡ್ಕೊಂಡಿದ್ದಾರೆ. ಚಾರ್ಜ್ ಶೀಟ್ ಹಾಕುವವರೆಗೂ ಬೇಲ್ ಸಲ್ಲಿಸಲು ಸಾಧ್ಯವಿಲ್ಲ ಅನ್ನೋದು ಕೂಡ ದರ್ಶನ್ ಅವರಿಗೆ ಗೊತ್ತಾಗಿದೆ. ಜೈಲಿನಲ್ಲಿ ಇನ್ನು 2.5 ಕಳೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಕನ್ನಡದ ಹಳೆ ಕತೆ ಕಾದಂಬರಿ ಮೊರೆ ಹೋಗುತ್ತಿರುವ ದರ್ಶನ್ ಮಾಹಿತಿ ಸಿಗ್ತಿದೆ. ಇನ್ನು ದರ್ಶನ್ ಅವರು ಆರೋಪಿಗಳ ಜೊತೆ ಮಾತು ಬಿಟ್ಟು ದರ್ಶನ್ ಪುಸ್ತಕಗಳ ಮೊರೆ ಹೋಗ್ತಿದ್ದಾರೆ ಅಂತ ಗೊತ್ತಾಗ್ತಿದೆ. ಪ್ರತಿದಿನ ಲೈಬ್ರರಿಯಿಂದ ಬೇರೆ ಬೇರೆ ಪುಸ್ತಕಗಳನ್ನ ತರಿಸ್ಕೊಂಡು ಓದಲು ಶುರು ಮಾಡ್ತಿದ್ದಾರೆ, ಹಾಗೆ ಕಾಲವನ್ನ ಕೂಡ ಕಳೀತಿದ್ದಾರೆ. ಅಷ್ಟೇ ಅಲ್ಲ, ಜೈಲಿನ ವಾರ್ಡನ್ಗಳ ಜೊತೆ ನಗುತ್ತಾ ನಗುತ್ತಾ ಸಮಯವನ್ನ ಕಳೆಯುವ ದರ್ಶನ್ ಅವರು ಕಾಲ ಕಳೀತಿದ್ದಾರೆ. ಇನ್ನು ದರ್ಶನ್ ಅಂಡ್ ಗ್ಯಾಂಗ್ ಯಾವಾಗ ಈ ಸಂಕಷ್ಟದಿಂದ ಹೊರಗಡೆ ಬರ್ತಾರೆ ಅನ್ನೋದು ಕೂಡ ಅಭಿಮಾನಿಗಳಲ್ಲಿ ಕಾತರದಿಂದ ಕಾಯ್ತಿದ್ದಾರೆ. ಸೊ ಇದಾಗಿತ್ತು ವಿಶೇಷ ವಿಡಿಯೋ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.